ಸ್ನೇಹಿತರೆ, ತುಂಬ ಕಷ್ಟಪಟ್ಟು ಮಾಡಿರ್ತಕ್ಕಂಥ ವಿಡಿಯೋ. ನಮ್ಮ ಹಿಂದೂ ಸನಾತನ ಧರ್ಮದ ಬಗ್ಗೆ ಪ್ರತಿಯೊಬ್ಬ ಹಿಂದುವೂ ನೋಡಲೇಬೇಕಾದಂಥ ಒಂದು ವಿಡಿಯೋ. ದಯವಿಟ್ಟು ಪೂರ್ಣ ವಿಡಿಯೋವನ್ನು ನೋಡಬೇಕಾಗಿ ತಮ್ಮಲ್ಲಿ ಕಳಕಳಿಯ ಮನವಿ. ತುಂಬ ಸಖತ್ತಾಗಿದೆ. ಮಹಾತೇಶ್ವರ ದೇವಸ್ಥಾನ ಇದೆ. ಸೊ ಇಲ್ಲಿಂದ ಗುಹಾಲಯಕ್ಕೆ ಹೋಗುವಂಥದ್ದು. ಒಳಗಡೆ ಎಷ್ಟು ದೂರ ಹೋಗಬೇಕು ಸ್ವಾಮಿ? 210 ಮೀಟರ್. ಸುಮಾರು 100 ಮೀಟರ್ ಹಿಂಗೆ ಬಂದಿದ್ದೀವಲ್ವ ಶಿವಲಿಂಗ. ಇದೇ ಥರ ನೀವು ಗುಹೆಯಲ್ಲಿರ್ತಕ್ಕಂಥ ಶಿವಲಿಂಗ ನೋಡಬೇಕಾದ್ರೆ ಅಮರನಾಥ್ಗೆ ಹೋಗ್ಬೇಕಾದ್ರೆ ಅದು ಇಲ್ಲಿ ಕಟೀಲು ಕನೆಕ್ಟ್ ಆಗತ್ತೆ ಇಲ್ಲಿ ಅಂತ ಹೇಳ್ತಾ ಇದ್ರು. ನೀವು ಜನಗಳು ಬಂದಾಗ ಹೆಂಗ್ ಮ್ಯಾನೇಜ್ ಮಾಡ್ತೀರಾ ಇಲ್ಲಿ? ಜಾಬಾಲಿ ಮಹರ್ಷಿಗಳ ಬೃಂದಾವನ. ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಟ್ರಾವೆಲಿಂಗ್ ಟ್ರಕ್ಕರ್ ಚಾನಲ್. ಇವತ್ತಿನ ಟ್ರಾವೆಲಿಂಗ್ ಟ್ರಕ್ಕರ್ ಅಲ್ಲಿ ನಮ್ಮ ಪಯಣ ನೆಲ್ಲಿ ತೀರ್ಥ ಅಂತ ಹೇಳಿ. ಇಲ್ಲಿ ಸೋಮೇಶ್ವರ ದೇವಸ್ಥಾನ ಇರೋದು, ಗುಹಾಲಯ ಇದೆ. ಇದು ತುಂಬಾ ಕಥೆಗಳಿದೆ. ನೀವು ಗುಹೆನಲ್ಲಿ ಒಂದು ಶಿವಲಿಂಗ ನೋಡ್ಬೇಕಾದ್ರೆ ನೀವು ಅಮರನಾಥ್ ಹೋಗ್ಬೇಕು. ಸೊ ಇಲ್ಲೊಂದು ಶಿವಲಿಂಗ ಇದೆ, ತುಂಬಾ ಇತಿಹಾಸ ಇರುವಂಥದ್ದು. ನಾ ಇತಿಹಾಸ ಎಲ್ಲ ಹೇಳ್ತೀನಿ, ತುಂಬಾ ಅದ್ಭುತವಾಗಿದೆ ದೇವಸ್ಥಾನ, ಕೇಳ್ಪಟ್ಟಿದ್ದೀನಿ. ಸೊ ಒಳಗಡೆ ಹೋಗ್ಬೇಕಾದ್ರೆ ಮಡಿಲೆಲ್ಲ ಹೋಗ್ಬೇಕಂತೆ. ಸೊ ಅದಕ್ಕೆ ಪಂಚೆನಲ್ಲಿ ಬಂದಿದ್ದೀನಿ ನಾನು. ಸೊ ಹಾಗೆ ಬನ್ನಿ, ದೇವಸ್ಥಾನದ ಬಗ್ಗೆ ತಿಳ್ಕೊಳ್ತಾ ದೇವಸ್ಥಾನದ ಒಳಗಡೆ ಹೋಗೋಣ. ಸ್ನೇಹಿತರೆ, ನಾನು ನಿಮ್ಮನ್ನು ಕರ್ಕೊಂಡು ಬಂದಿದ್ದೀನಿ ಪುರಾಣ ಪ್ರಸಿದ್ಧ ನೆಲ್ಲಿ ತೀರ್ಥ ಗುಹಾಲಯಕ್ಕೆ. ನೀವು ಗುಹಾಲಯದಲ್ಲಿ, ಗುಹಾಲಯ ಅಂತ ಹೇಳಿದ್ರೆ ಗುಹೆಯಲ್ಲಿ ಒಂದು ದೇವರಿರುವಂಥದ್ದು. ನೀವು ಆ ಥರದ್ದು ನೋಡಬೇಕಾದ್ರೆ ನೀವು ಅಮರನಾಥ್ಗೆ ಹೋಗಬೇಕಾಗತ್ತೆ. ಆದರೆ ನಮ್ಮ ಕರ್ನಾಟಕದ ಮಂಗಳೂರಿನ ಕಟೀಲು ದುರ್ಗಾ ಪರಮೇಶ್ವರಿ ದೇವಸ್ಥಾನ ಬಳಿ ಇರತಕ್ಕಂಥ ನೆಲ್ಲಿ ತೀರ್ಥಕ್ಕೆ ನಾನು ಇವತ್ತು ನಿಮ್ಮನ್ನು ಕರ್ಕೊಂಡು ಬಂದಿದ್ದೀನಿ. ಇದಕ್ಕೆ ಗುಹೆಗೆ ತುಂಬ ಚರಿತ್ರೆ ಇದೆ, ತುಂಬ ಇತಿಹಾಸ ಇದೆ. ನೀವು ಏನು ಬೇಕಾದರೂ ಹೇಳ್ಕೊಳ್ಬೋದು. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಶಿವ ಪ್ರತ್ಯಕ್ಷ ಆಗಿರುವಂಥ ಜಾಗ ಜಾಬಾಲಿ ಮಹರ್ಷಿಗಳಿಗೆ. ಹಾಗೆ ದುರ್ಗಾ ಪರಮೇಶ್ವರಿ ಏನಿದೆ ಕಟೀಲಲ್ಲಿ, ಆ ದುರ್ಗಾ ಪರಮೇಶ್ವರಿ ಇಲ್ಲಿ ಪ್ರತ್ಯಕ್ಷ ಆಗಿ ಇಲ್ಲಿಂದ ಕಟೀಲ್ಗೆ ಹೋಗಿ ನೆಲೆಸಿರುವಂಥ ಜಾಗ. ಸೊ ಹಾಗಾಗಿ ನಾನಿವತ್ತು ನಿಮ್ಮನ್ನು ನೆಲ್ಲಿ ತೀರ್ಥಕ್ಕೆ ಕರ್ಕೊಂಬಂದಿದ್ದೀನಿ. ನೆಲ್ಲಿ ತೀರ್ಥದ ಬಗ್ಗೆ ಪ್ರತಿಯೊಂದು ನಿಮಗೆ ಡೀಟೇಲ್ನ ನೀವು ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ, ಪ್ರತಿಯೊಂದು ಮಾಹಿತಿ ಬೇಕು ಅಂತ ಹೇಳಿದ್ರೆ ಬನ್ನಿ ನನ್ನ ಜೊತೆ ಜಾಯಿನ್ ಆಗಿ ಅಂತ ಹೇಳ್ತಾ ಒನ್ಸ್ ಅಗೇನ್ ವೆಲ್ಕಮ್ ಟು ಮೈ ಚಾನೆಲ್. ಗುಹಾಲಯಕ್ಕೆ ಹೋಗ್ಬೇಕಾದ್ರೆ ಇಲ್ಲಿದೆ ನೋಡಿ ಸೋಮೇಶ್ವರ ಗುಹಾಲಯ ಅಂತ. ಸೊ ಇಲ್ಲಿಂದ ಒಳಗಡೆ ಹೋಗುವಂಥದ್ದು. ಸೊ ಬನ್ನಿ, ನಾನು ಫಸ್ಟ್ ಟೈಮು, ಗೊತ್ತಿಲ್ಲ ನನಗೂ ಏನು, ವಿಚಾರಿಸ್ತಾ ಹೋಗೋಣ ಹಂಗೆ ಒಳಗೆ. ಇದು ಓಪನ್ ಇದೆಯಾ? ಇದೆಯಾ? ಸೊ ಅದು ಮಡಿ ಮಾಡ್ತಾ ಹೋಗ್ಬೇಕಾ ಒಳಗಡೆ? ಓಪನ್ ಇದೆ. ಓಕೆ, ಹಾ. ಗುಹಾ ತೀರ್ಥ ಸ್ನಾನಾದಿಗಳಿಗೆ ಸೂಚನೆ. ಸ್ನೇಹಿತರೆ, ಗುಹಾಲಯದ ಒಳಗಡೆ ನೀವು ಎಂಟ್ರಿ ತೊಗೊಳ್ಬೇಕಾದ್ರೆ ತುಂಬ ನಿಯಮಗಳಿದೆ. ಆ ನಿಯಮಗಳನ್ನೆಲ್ಲ ನೀವು ಕಾಪಾಡಬೇಕಾಗತ್ತೆ. ಸೊ ಇಲ್ಲಿ ಒಳಗಡೆ ಗುಹಾಲಯಕ್ಕೆ ಎಂಟ್ರಿ ಆಗಬೇಕಾದ್ರೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಸೇವಾ ಕೌಂಟರ್ ಅಂತ ಸಿಗುತ್ತೆ. ಮೆಟ್ಲಿಂದ ಇಳಿದು ಬಂದಿದ ತಕ್ಷಣ ನಿಮಗೆ ಅಲ್ಲಿ 100 ರುಪೀಸ್ ಪರ್ ಹೆಡ್ ಗುಹಾಲಯ ಎಂಟ್ರಿಗೆ 100 ರುಪೀಸ್ ಟಿಕೆಟ್ ತೊಗೊಳ್ಬೇಕಾಗತ್ತೆ ಒಬ್ಬರಿಗೆ. ಸೊ ಆಮೇಲೆ ನಿಮಗೆ ಇಲ್ಲಿ ಲಗೇಜ್ನ ಇಟ್ಕೊಳ್ಳೋಕ್ಕೆ ಕೌಂಟರ್ ಫೆಸಿಲಿಟಿ ಕೂಡ ಇದೆ, ಲಾಕರ್ ಫೆಸಿಲಿಟಿ ಕೂಡ ಇದೆ. ಸೊ ಒಳಗಡೆ ಹೋಗಬೇಕಾದ್ರೆ ಪಂಚೆ ಒಂದು ಶಲ್ಲಿ ಹಾಕ್ಕೊಂಡು ಹೋಗುವಂಥದ್ದು, ಸ್ನಾನ ಮಾಡಿ ದೆನ್ ಮಡಿ ಬಟ್ಟೆಲ್ಲ ಹೋಗಿ ದರ್ಶನ ಮಾಡಿ ಬಂದು ನಿಮ್ಮದೇನಿದೆ ಬಟ್ಟೆ ಚೇಂಜ್ ಮಾಡಿಕೊಡುವಂಥದ್ದು. ಸೊ ಇಲ್ಲಿ ಏನಿದೆ, ಇಲ್ಲಿ ಆಚಾರ ವಿಚಾರಗಳೇನಿದೆ ಎಲ್ಲ ನಾನು ತಿಳಿಸ್ತಾ ಹೋಗ್ತೀನಿ. ಸ್ನೇಹಿತರೆ, ಇಲ್ಲಿ ಜಲಕದ ಕೆರೆಗೆ ಹೋಗುವ ದಾರಿ ಅಂತ ಹೇಳಿ, ಅದೇನದು ಕೆರೆ ಹೆಸರು? ನಾಗಪ್ಪನ ಕೊಳ ಅಂತನಾ? ಜಲಗದ ಕೆರೆ ಅಂತನಾ? ಗಂಡಸರಿಗೆ ಬಟ್ಟೆ ಬದಲಾವಣೆ ಸ್ಥಳ ಇದೆ, ಲೇಡೀಸ್ಗೂ ಇದೆ ಅಲ್ಲ, ಈವನ್ ಲೇಡೀಸ್ಗೂ ಇದೆ ಬಟ್ಟೆ ಬದಲಾವಣೆ ಮಾಡೋದಕ್ಕೆ. ಅಲ್ಲ, ನಾನು ನೋಡಿದೆ ಅದು ನಾಗಪ್ಪನ ಕೊಳ ಅಂತೇನೋ ಮೆನ್ಷನ್ ಮಾಡಿದ್ರು.
ಒಳಗಡೆ ಯಾರು ಇರೋದಿಲ್ವಾ? ಗುಹೆ ಯಾವ ಕಡೆಯಿಂದ ಹೋಗೋದು? ಓಕೆ, ಓ ಹೌದಾ? ಹಾ ಹಾ, ನಾನು ಹಂಗಿಂದ ಹಂಗೆ ಅನ್ಕೊಂಡಿದ್ದೆ. ಗೊತ್ತಾಯ್ತು ಗೊತ್ತಾಯ್ತು. ಓಕೆ ಓಕೆ ಓಕೆ. ಸ್ನೇಹಿತರೆ, ನಾಗಪ್ಪನ ಕುಳಕ್ಕೆ ಇಲ್ಲಿಂದನೇ ಹೋಗುವಂಥದ್ದು. ಇಲ್ಲಿಂದ ಹೋಗಿ ನೆಕ್ಸ್ಟು ಒದ್ದೆ ಬಟ್ಟೆಯಲ್ಲಿ ಬಂದಮೇಲೆ ಅವರು ನಮ್ಮನ್ನು ಗುಹೆ ಒಳಗೆ ಕರ್ಕೊಂಡು ಹೋಗ್ತಾರೆ. ಸೊ ಇಲ್ಲಿ ಒಳಗಡೆ ಕುಳ ಇರೋದು. ಬನ್ನಿ, ಎಲ್ಲಿ ಗದ್ದೆ ಒಳಗೆ ಹೋಗಬೇಕು ಅಂದರು, ಎಲ್ಲಿ ಯಾವುದು ಗೇಟ್ ಇದಾ, ಅದು ಬೇರೆ ಕಡೆಗೆ ಹೋಗುತ್ತೆ. ಸೊ ಓಕೆ, ಅಡಿಕೆ ತೋಟ ನೋಡು, ಹಾಂ, ತುಂಬ ಸಖತ್ತಾಗಿದೆ. ಸೊ ಇಲ್ಲಿ ಅಕ್ಟೋಬರಿಗೆ ಓಪನ್ ಆಗಿ ಏಪ್ರಿಲ್ಗೆ ಎಂಡ್ ಆಗುವಂಥದ್ದು. ಅಕ್ಟೋಬರಲ್ಲಿ ಮಳೆಗಾಲ ಮುಗಿದ ಮೇಲೆ ಓಪನ್ ಮಾಡ್ತಾರೆ, ಏಪ್ರಿಲ್ಗೆ ಮತ್ತೆ ಕ್ಲೋಸ್ ಮಾಡ್ತಾರೆ. ಆವಾಗ ಬಂದಿದ್ರೆ ನೀವು ಇನ್ನೂ ತುಂಬ ಚೆನ್ನಾಗಿರೋದು ಒಳಗಡೆ ಸೀನಿಕ್ಕಾಗಿ ಅಂತ ಹೇಳಿದರು. ಬಟ್ ನಮಗೆ ಗೊತ್ತಾಗಿದ್ದು ಮಾರ್ಚಲ್ಲಿ, ಸೊ ಅದಕ್ಕೆ ಮಾರ್ಚಲ್ಲಿ ಬರ್ತಾ ಇದ್ದೀವಿ. ನಿಮಗೆಲ್ಲರಿಗೂ ಇಷ್ಟ ಆದರೆ ನಂತರ ದಿನಗಳಲ್ಲಿ ಬೇಕಾದರೆ ತುಂಬ ನೀರಿನ ಹರಿತ ತುಂಬ ಇರಬೇಕಾದ್ರೆ, ಫ್ಲೋ ಇರಬೇಕಾದ್ರೆ ಬೇಕಾದ್ರೆ ಬಂದು ಆವಾಗೊಂದು ವೀಡಿಯೋ ಮಾಡುವ. ಸ್ನೇಹಿತರೆ, ಇವಾಗ ನಿಮಗೆ ಏನು ಕಾಣಿಸ್ತಾ ಇದೆ, ಇದೆ ಕೊಳ. ಇಲ್ಲಿ ನೀವು ಫ್ರೆಶ್ ಆಗುವಂಥದ್ದು, ಫ್ರೆಶ್ ಅಂತ ಅಂದರೆ ಮಡಿ ಆಗೋದಷ್ಟೇ. ಮನೇಲಿ ಸ್ನಾನ ಮಾಡ್ಕೊಂಬಂದಿರ್ತೀರ, ಒಂದು ಬಕೀಟ್ ಕೂಡ ಇಟ್ಟಿದ್ದಾರೆ ಇಲ್ಲೇ, ಬಕೀಟ್ನಲ್ಲಿ ನೀರು ಎತ್ಕೊಂಡು ಇಲ್ಲಿ ನೀವು ತೀರ್ಥ ಸ್ನಾನ ಅಂತ ಏನು ಹೇಳ್ತೀವಿ ಆ ಥರ ಮಾಡೋದು. ಸೊ ಬನ್ನಿ, ನಾನು ಎರಡು ಬಕೆಟ್ ನೀರು ಹಾಕ್ಕೊಂಡು ಮಡಿ ಹಾಕ್ತೀನಿ. ಇಲ್ಲೇ ಬಕೀಟ್ ಎಲ್ಲ ಇಟ್ಟಿದ್ದಾರೆ. ಓಕೆ, ಯೂಟ್ಯೂಬ್ ವಿಡಿಯೋ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನಮಗೆ ಇದೊಂದು ಪುಣ್ಯ ಆಯಿತು. ನಿಮಗೆಲ್ಲ ತೋರಿಸೋ ನೆಪದಲ್ಲಿ ನಾವು ಬಂದು ದರ್ಶನ ಮಾಡ್ಕೊಂಡು ಹೋಗ್ತೀವಿ. ಸೊ ನಾನು ಯೂಟ್ಯೂಬಲ್ಲಿ ಇದೆಲ್ಲ ವೀಡಿಯೋ ಮಾಡ್ತೀನಿ ಅಂತ ಪ್ಲ್ಯಾನ್ ಮಾಡಿಲ್ಲ ಅಂತ ಹೇಳಿದರೆ ನನಗೂ ಈ ಥರ ಎಲ್ಲ ಅವಕಾಶಗಳು ಸಿಗ್ತಾ ಇರಲಿಲ್ಲ. ನಾನು ಮೋಸ್ಟ್ ಪ್ರಾಬ್ಲಿ ತುಂಬ ಪ್ಲೇಸಸ್ ನಾನು ಮಿಸ್ ಮಾಡ್ಕೊಳ್ತಾ ಇದ್ದೆ. ಬನ್ನಿ, ನೋಡಿದ್ರಲ್ಲ ಇದು ತೀರ್ಥ ಸ್ನಾನ. ಸೊ ಬನ್ನಿ, ಈಗ ಗುಹೆ ಕಡೆ ಹೋಗೋಣ. ಒಳಗಡೆ ಗುಹೆನಲ್ಲಿ ತುಂಬ ಹಳೆ ಇತಿಹಾಸ ಇರೋವಂಥ, ಇತಿಹಾಸ ಅಂತ ಹೇಳಕ್ಕೆ ಬರೋದಿಲ್ಲ, ಅದಕ್ಕೆ ಏನು ಹೇಳ್ತಾರೆ, ತುಂಬ ಚರಿತ್ರೆ ಇರುವಂಥ ಒಂದು ಶಿವಲಿಂಗ ಇದೆ. ಅದನ್ನು ನೋಡ್ತಾ ನನ್ನ ದರ್ಶನ ನಿಮಗೂ ಕೂಡ ಮಾಡಿಸ್ತೀನಿ. ಒಳಗಡೆ 200 ಮೀಟ್ರ್ ಗುಹೆ ಅಂತ, ಒಳಗಡೆ ತುಂಬ ಬಗ್ಗೆಲ್ಲ ಹೋಗಬೇಕು, ಶಿವಲಿಂಗದ ಮೇಲೆ ನೀರು ಬಿಡೋದು ಅಲ್ಲಿಂದ. ಸೊ ಅದಕ್ಕೆ ಆ ನೆಲ್ಲಿಕಾಯಿ ಗಾತ್ರದಲ್ಲಿ ಬಿಡೋದ್ರಿಂದ ನಲ್ಲಿ ತೀರ್ಥ ಅಂತ ಹೇಳಿ ಹೇಳ್ತಾರಂತೆ. ಇನ್ನೂ ಏನಿದೆ ಕತೆ ಎಲ್ಲ ಅವ್ರ ಹತ್ರ ಕೇಳಿ ನಾನು ಬ್ಯಾಕ್ ಹ್ಯಾಂಡಲ್ ಆದಷ್ಟು ಸಹ ಸಾಧ್ಯವಾದಷ್ಟು ಕೊಡ್ತೀನಿ ಕತೆ. ಬನ್ನಿ ಗುಹೆ ಕಡೆ ಹೋಗೋಣ. ಸ್ನೇಹಿತರೆ, ನಿಮಗೇನು ಕಾಣಿಸ್ತಾ ಇದೆ, ಇದು ಜಾಬಾಲಿ ಮಹರ್ಷಿಗಳ ವೃಂದಾವನ. ಜಾಬಾಲಿ ಮಹರ್ಷಿಗಳು ಯಾರು ಅಂತಲೂ ಕೂಡ ಹೇಳ್ತೀನಿ ನಾನು, ಇತಿಹಾಸ ಇದೆ. ಬನ್ನಿ, ಇಲ್ಲಿ ಸೋಮನಾಥೇಶ್ವರ, ಓಕೆ, ಸೋಮನಾಥೇಶ್ವರ ದೇವಸ್ಥಾನ ಇದೆ. ಸೊ ಇಲ್ಲಿಂದ ಗುಹಾಲಯಕ್ಕೆ ಹೋಗುವಂಥದ್ದು. ಸೊ ಇಲ್ಲಿ ಪೀಕ್ ಸೀಸನಲ್ಲಿ
ಇಲ್ಲಿ ತುಂಬ ರಶ್ ಇರುತ್ತೆ, ಸೊ ಅದಕ್ಕೋಸ್ಕರ ಎಲ್ಲ ಎಂಟ್ರಿ ಎಲ್ಲ ಮಾಡಿದ್ದಾರೆ. ಸೊ ನಾವು ಅದೇ ಎಂಟ್ರಿನಲ್ಲೇ ಹೋಗ್ತಾ ಇದ್ದೀವಿ. ದೇವಸ್ಥಾನದ ಅರ್ಚಕರು ಮಾರ್ಗದರ್ಶಿಗಳಿಲ್ಲದೆ ಗುಹೆ ಒಳಗೆ ಪ್ರವೇಶವಿಲ್ಲ. ನಾನು ಎಂಬ ಅಹಂಕಾರ ಬಿಟ್ಟು ಭಗವಂತನ ಸೇರೋಣ. ಜೈ ಶ್ರೀ ವಿಘ್ನೇಶ್ವರ. ಸ್ನೇಹಿತರೆ, ಆ್ಯಕ್ಚುಲಿ ಇಲ್ಲಿ ಯೂಟ್ಯೂಬ್ಗೆ ಪರ್ಮಿಷನ್ ಕೊಟ್ಟಿಲ್ಲ, ಯಾಕಂತ ಹೇಳಿದ್ರೆ ಇಲ್ಲದೇ ಇರೋಂಥ ಇತಿಹಾಸ ಎಲ್ಲ ಹೇಳಿಬಿಟ್ಟಿದ್ದಾರೆ, ಚರಿತ್ರೆ ಎಲ್ಲ. ಸೊ ಅದಕ್ಕೆ ಏನಿದೆ ಚರಿತ್ರೆ ದೇವಸ್ಥಾನದ ಬಗ್ಗೆ ಅಷ್ಟನ್ನೇ ತಿಳ್ಕೊಳ್ಳೋಣ. ಸೊ ಆಮೇಲೆ ಇನ್ನೊಂದು ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ಇದು ಪಿಕ್ನಿಕ್ ಸ್ಪಾಟ್ ಅಲ್ಲ, ಒಂದು ಪುಣ್ಯಕ್ಷೇತ್ರ. ಬನ್ನಿ, ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ. ಬನ್ನಿ, ಗುಹೆ ಒಳಗಡೆ ಹೋಗೋಣ. ಒಳಗಡೆ ಎಷ್ಟು ದೂರ ಹೋಗ್ಬೇಕು ಸ್ವಾಮಿ? 210 ಮೀಟ್ರ್. ತುಂಬ ಬಗ್ಗೆಲ್ಲ ಹೋಗ್ಬೇಕು. ಇಲ್ಲಿ ಕೂತ್ಕೊಂಡೇ ಹೋಗ್ಬೇಕು. ನೀನು ಹೋಗಿ, ನಾನು ಬರ್ತೀನಿ ಮೆತ್ತಗೆ. ಅಲ್ಲಿ ತಂಕಿರು, ನಾನು ಬರ್ತೀನಿ ಅಲ್ಲಿಗೆ. ಓಕೆನಾ? ಹತ್ರ ಇರೋರ್ಗಂತೂ ತುಂಬ ಹಿಂಸೆ. ತುಂಬಾ ಜನ ಇದ್ದಾಗ ಹೆಂಗ್ ಮಾಡ್ತೀರಾ ಸ್ವಾಮಿ? ಒಂದ್ ನಿಮಿಷ ಇರೆ, ನೀನ್ ಬರೀವಂತೆ. ನೀರಿನ ಜಾಸ್ತಿ ಹರಿಯತ್ತ ಇಲ್ಲಿ? ಹೌದಾ? ಇಲ್ಲಿ ಜನ ಬರೋದು ಹೇಗೆ ಮತ್ತೆ ನೀರಿದ್ದಾಗ? ಬಾಪ್ಪ, ಹಂಗೆ ಕೂತ್ಕೊಂಡ್ ಬಾ, ಕೂತ್ಕೊಂಡ್ ಬಾ. ಈ ಕಡೆ ಹಿಂಗಿಂದ ಬಾ. ಆಯ್ತಾ? ನೀವು ಜನಗಳು ಬಂದಾಗ ಹೆಂಗ್ ಮ್ಯಾನೇಜ್ ಮಾಡ್ತೀರಾ ಇಲ್ಲಿ? ಅಲ್ಲ, ತುಂಬಾ ಜನ ಇದ್ದ ಕಂಟ್ರೋಲ್ ಮಾಡೋದ್ ಕಷ್ಟ. ಈಗ ನೀರಿಲ್ಲ, ನೀರಿರುವಾಗ
ಇನ್ನೂರು ಮೀಟ್ರು ಇನ್ನೂರು ಮೀಟ್ರು ಎರಡು ಕಿಲೋಮೀಟರ್ ಅನ್ನಿಸ್ತಾ ಇದೆ ಈಗ. ಸ್ನೇಹಿತರೆ ನಮ್ಮ ಸರ್ಕಸ್ ನೋಡ್ತಾ ಇದ್ದೀರಾ? ತೆವಳ್ಕೊಂಡು ಅಂಬೆಗಾಲು ಇಟ್ಕೊಂಡು ಮಲ್ಕೊಂಡು ಉಳ್ಕೊಂಡು ಅದರಲ್ಲೂ ನನ್ನ ಹೈಟ್ ಇರೋದಕ್ಕೆ ಕೆಲವಾರು ಕಡೆ ಅಂಬೆಗಾಲಲ್ಲೂ ಬರೋಕ್ಕಾಗಲ್ಲ. ಸುಮಾರು ಒಂದು ನೂರು ಮೀಟ್ರ್ ಹಿಂಗೆ ಬಂದಿದ್ದೀವಲ್ವ, ನೂರು ಮೀಟ್ರ್ ನೀವು ಇದೇ ರೀತಿ ತೆವಳ್ಕೊಂಡು ಅಂಬೆಗಾಲು ಇಡ್ತಾ ಬರ್ಬೇಕಾಗತ್ತೆ. ಭಗವಂತನ ದರ್ಶನಕ್ಕೆ ಭಗವಂತ ಸಲೀಸಾಗ ಒಲಿಯಲ್ಲ ಅನ್ನೋದಕ್ಕಿದೆ ಈ ದರ್ಶನ. ನಾನು ಅಮರನಾಥ್ಗೆಲ್ಲ ಹೋಗಿದ್ದೀನಿ ಸ್ವಾಮಿ. ಆಮೇಲೆ ಸ್ವಾಮಿ ಜಾಬಾಲಿ ಮಹರ್ಷಿಗಳು ಇಲ್ಲಿ ಅರುಣಾಸುರ ಅನ್ನೋ ರಾಕ್ಷಸಂಗೆ ಅಲ್ಲ, ಅದು ಸ್ವಲ್ಪ ಮುಂದೆ ಅಲ್ಲಿ. ಇದಕ್ಕೆ ಎಷ್ಟು ಇತಿಹಾಸ ಇರ್ಬೋದು ಶಿವಲಿಂಗ ತುಂಬಾ. ಸ್ವಾಮಿ ಇಲ್ಲಿಂದ ಕಾಶಿ ಕನೆಕ್ಟ್ ಆಗತ್ತೆ, ಕಟೀಲ್ ಕನೆಕ್ಟ್ ಆಗತ್ತೆ ಅಂತ ಹೇಳ್ತಾರೆ. ಮುಂದೆ ಇದು ಕಾಶಿಯಿಂದ ಬಂದಂತ ಹೇಳ್ತಾರೆ ಅಷ್ಟೇ, ಕಟೀಲ್ ಹೋಗೋದು ಅಲ್ಲಿ ಮುಂದೆ ತೋರಿಸ್ತಾರೆ. ಸೊ ಇಲ್ಲಿಂದ ಅಭಿಷೇಕ ಮಾಡುವಂತದ್ದು ನಮಗೆ. ಇಲ್ಲಿ ಶಿವಲಿಂಗಕ್ಕೆ ಈ ಥರ ನೀವು ಸ್ನಾನ, ತೀರ್ಥ ಸ್ನಾನ ಅಂತಲೇ ಹೇಳ್ಬೋದು, ಅಭಿಷೇಕ ಮಾಡಿ ಅಲ್ಲಿ ಬರ್ತಾವಂಥ ನೀರಿಗೆ ತಲೆ ಕೊಟ್ಟು ಅದೇ ಪ್ರಸಾದ. ಸೊ ಇಲ್ಲಿ ನಿಮಗೇನು ಕಾಣಿಸ್ತಾ ಇದೆ, ಶಿವಲಿಂಗ. ಇದೇ ಥರ ನೀವು ಗುಹೆಯಲ್ಲಿರ್ತಕ್ಕಂಥ ಶಿವಲಿಂಗ ನೋಡಬೇಕಾದ್ರೆ ಅಮರನಾಥ್ಗೆ ಹೋಗ್ಬೇಕಾದ್ರೆ ಅದು ಹಿಮದಲ್ಲಿ ಆಗಿರುವಂಥ ಶಿವಲಿಂಗ. ಬನ್ನಿ ಸ್ನೇಹಿತರೆ, ಎಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಗುಹೆ ಕಾಣಿಸ್ತಾ ಇದೆ ನಿಮಗೆ. ಓಕೆ, ಇದು ಪ್ರಸಾದನ? ಹಾ ಹಾ, ಇಟ್ಕೋ. ಈ ಚರ್ಮ ರೋಗಕ್ಕೆಲ್ಲ ತುಂಬ ಒಳ್ಳೇದು. ಸ್ನೇಹಿತರೆ, ಒಂದು 210 ಮೀಟ್ರು
ಒಳಗಡೆ ಗುಹೆ ಒಳಗಡೆ ಬರ್ಬೇಕಾಗತ್ತೆ ನೀವು. ಅದರಲ್ಲಿ ಒಂದು ನನ್ನ ಪ್ರಕಾರ ಅರ್ಧ ತೆವಳ್ಕೊಂಡು ಬರ್ಬೇಕಾಗತ್ತೆ, ಅರ್ಧ ನಿಂತ್ಕೊಂಡು ಕೂಡ ಬರ್ಬೋದು. ಇಲ್ಲಿ ಬಾವಲಿಗಳಿಗೆ ಆಚೆ ಹೋಗುವಂತ ಅವಕಾಶಗಳು ಎಲ್ಲಿದೆಯಪ್ಪ? ಮುಂದೆ ನೋಡ್ಕೊಂಬಪ್ಪ, ಕಾಣಿಸ್ತಾ ಇದೆಯಾ? ಜಾಬಾಲಿ ಮಹರ್ಷಿಗಳು ತಪಸ್ ಮಾಡಿದ ಜಾಗ. ಸೊ ಇದು ಜಾಬಾಲಿ ಮಹರ್ಷಿಗಳಿಗೆ ಶಿವ ಪ್ರತ್ಯಕ್ಷ ಆಗಿದಂತ ಗುಹೆ ಇದು. ಸೊ ಇದು ಅರುಣಾಸರನ್ನ ಅದೇನೋ ಮಂತ್ರ ಹೇಳ್ಕೊಡ್ತಾರೆ, ಗಾಯತ್ರಿ ಮಂತ್ರ ಹೇಳ್ಕೊಡ್ತಾರೆ. ಅವನು ಕೆಟ್ಟದಕ್ಕೆ ಯೂಸ್ ಮಾಡ್ತಾನೆ, ದೆನ್ ದುರ್ಗಾ ಪರಮೇಶ್ವರಿನ ಪೂಜೆ ಮಾಡ್ತಾರೆ. ಸರಿಯಾದ. ಸೊ ಆಮೇಲೆ ಅದು ಪರಮೇಶ್ವರಿ ತಾಯಿ ಬಂದು ದುಂಬಿಯಾಗಿ ಬಂದು ಅರುಣಾಸುರನ್ನ ವಧೆ ಮಾಡೋದು, ಇದು ಕತೆ ಸರಿಯಲ್ವಾ? ಓಕೆ ಸ್ನೇಹಿತರೆ, ಜಾಬಾಲಿ ಮಹರ್ಷಿಗಳು ಈಗ ನಾವು ಗುಹೆಗೆ ಬರೋಕ್ಕೆ ಮುಂಚೆ ಇವ್ರದೇ ವೃಂದಾವನಕ್ಕೆ ಹೋಗಿ ಕೈ ಮುಕ್ಕೊಂಡು ಬಂದಂಥದ್ದು. ಭಗವಂತ ಕಾಪಾಡುತ್ತಂದೆ. ಜೋರು ಮಳೆ ಬಂದ್ರೆ ಅಕ್ಟೋಬರಲ್ಲಿ ಅಂದ್ರೆ ಶಿವಲಿಂಗದ ಮೇಲಿಂದ ನೀರು ಬೀಳ್ತಾ ಇರ್ತದೆ, ಹೀಗೆ ಹೊಸ ಹೊಸ ಹೊಸಾಗಿ ಬೀಳ್ತಾ ಇರ್ತದೆ. ಸೊ ಇದು ಅಂತರ್ಗಂಗೆ, ಇದು ಅಂತರ್ಗಂಗೆ, ಗಂಗೆ ಅಂತರ್ಗಂಗೆ ಆಗಿ ಬರುದು. ಇದು ಮಳೆಗಾಲದಲ್ಲಿ ಶಿವನ ಮೇಲೆ ತೊಟ್ಟಿಗ್ತಾ ಇರತ್ತೆ. ಸೊ ಇಲ್ಲಿ ನೆಲ್ಲಿಕಾಯಿ ಗಾತ್ರದಲ್ಲಿ ತೊಟ್ಟಿಕತ್ತೆ ನೆಲ್ಲಿ ತೀರ್ಥ ಅಂತ ಕೇಳ್ಪಟ್ಟಿದ್ದೆ ನಾನು. ಸೊ ನಿಮ್ಗೆ ಇಲ್ಲಿ ಕಾಣಿಸುತ್ತೆ, ಬಟ್ ಮಳೆಗಾಲದಲ್ಲಿ ಬಂದರೆ ಇನ್ನೂ ತುಂಬ ಕಾಣಿಸುತ್ತೆ. ಹಾಂ ಹೌದು ನೋಡಿ, ಏನು ತೊಟ್ಟಿಗ್ತಾ ಇದೆ ನೀರು ಈ ಥರ. ಆಮೇಲೆ ಇದೇ ನೀರು ಕಟೀಲ್ಗೆ ಹೋಗುವಂಥದ್ದು ಅಂತ ಹೇಳ್ತಾರೆ. ನಿಜ ಇಲ್ಲಿ ಕಟೀಲ್ ಕನೆಕ್ಟ್ ಆಗತ್ತೆ ಇಲ್ಲಿ, ಬಟ್ ಗೊತ್ತಿಲ್ಲ ಸರಿಯಾಗಿ ಚರಿತ್ರೆ ಇದು. ಸರಿ ಸ್ವಾಮಿ, ಇಲ್ಲಿಂದ ತಾಯಿ ಹೋಗಿ ಕಟೀಲಲ್ಲಿ ನೆಲೆಸಿರೋದು ಅಂತ ಪ್ರತಿಷ್ಠಾಪನೆ. ಸೊ ಅಲ್ಲಿಗೆ ನನ್ನ ತಗೊಂಡಿರುವಂತ ಇನ್ಫಾರ್ಮೇಶನ್ ಕರೆಕ್ಟ್ ಆಗಿದೆ ಸ್ನೇಹಿತರೆ. ಇಲ್ಲಿಗೆ ನಲ್ಲಿ ತೀರ್ಥ ಗುಹಾಲಯದ ದರ್ಶನದ ಮೊದಲನೇ ಭಾಗವನ್ನು ಮುಗಿಸ್ತಾ ಇದ್ದೀನಿ. ನಲ್ಲಿ ತೀರ್ಥ ಗುಹಾಲಯಕ್ಕೆ ಹೇಗೆ ಬರೋದು, ಗುಹೆ ಪ್ರವೇಶ ಹೇಗಿದೆ, ಗುಹಾಲಯದ ಒಳಗಡೆ ಯಾವ ರೀತಿ ಇದೆ, ಯೂಟ್ಯೂಬ್ ಹಿಸ್ಟ್ರಿನಲ್ಲಿ ಯಾರೂ ತೋರಿಸಿಲ್ಲ ಈ ಥರ ಪ್ರತಿಯೊಂದು ಡೀಟೇಲ್ಸ್ನ ತೋರಿಸಿದ್ದೀನಿ ಗುಹೆಯಲ್ಲಿ. ತುಂಬ ವೀಡಿಯೋ ಲೆಂತ್ ಆಗುತ್ತೆ ಅಂತ ಹೇಳಿ ನಾನು ಇನ್ನೊಂದು ಎಪಿಸೋಡ್ ಮಾಡ್ತಾ ಇದ್ದೇನೆ. ಮುಂದಿನ ಎಪಿಸೋಡಲ್ಲಿ ಗುಹೆಯಿಂದ ಎಕ್ಸಿಟ್ ಆಗಿ ದೇವಸ್ಥಾನದ ಸುತ್ತ, ಹಾಗೆ ದೇವಸ್ಥಾನದಲ್ಲಿ ಪೂಜೆ, ದೇವರ ದರ್ಶನ ಪ್ರತಿಯೊಂದನ್ನು ನೋಡೋಣ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಅನಂತ ಅನಂತ ಧನ್ಯವಾದ ತಿಳಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್.